ಬಿಜಾಪುರ ದಾನೆ ಇಲ್ಲಿಗೆ ಯಾಕೆ ಬಂತು? ರಾಕ್ಷಸರ ರಾಜ, ಅಸುರಕುಲ ಚಕ್ರಾಧಿಪತಿ, ವೀರ ಧೀರ ಶೂರ ರಣ 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 ಲಂಕಾಧಿಪತಿ, ಯಾರು ನೀನು? ಇಪ್ಪತ್ತು ವರ್ಷದಿಂದ ನಿಮ್ಮವ್ವ ನಿನಗೋಸ್ಕರ ಕಾಯ್ತಿದ್ದಾಳೆ. ನೀನ್ ಬದುಕೋಸ್ಕರ ಇಪ್ಪತ್ತು ವರ್ಷದಿಂದ ಸತ್ತೋಗಿರೋ ನನ್ನ ಅವ್ವನ ಹೆಸರು ಎತ್ಬೇಡ. ಎತ್ಬೇಡ, ಕಿರ್ಗಾವ್ಲು ವಿಶಾಲವ್ವ. ಸತ್ತಿಲ್ಲ, ಅವತ್ತಿಂದ ನಿಮ್ಮವ್ವ ನಿನ್ನ ಹುಡುಕ್ತಿರೋ ಊರಿಲ್ಲ, ಕೇಳಿದ್ರು ಜನ ಇಲ್ಲ. ಯಾವ ಊರಲ್ಲಿ ನಾಟಕ ನಡೆದ್ರು, ಯಾರೇ ರಾಮನ್ ವೇಷ ಹಾಕಿದ್ರು, ನನ್ನ ಮಗ ಅಂತ ಓಡೋಗಳು, ಅದ್ರ ನಾನು ಒಬ್ಬ. ನಿನಗೋಸ್ಕರ ನಿಮ್ಮವ್ವ ಅವತ್ತಿಂದ ಕಾಯ್ತಿದ್ದಾಳೆ. ಏನು ರಾಮನಾಗ್ ಬೆಳೆಸೋಳ ಹತ್ರ ರಾವಣ್ಣಾಗ್ ಮುಂದೆ ಹೋಗಿ ಹೆಂಗ್ ನಿಂತ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದೀಯ? ಕ್ಷಮೆಯಾದರಿತ್ರಿ ಹೆತ್ತಾಯಿ ಗೋಲ್ಸ್ತೀನಿ. ನಿಂಗ್ ಗೊತ್ತಾ, ಭೂಮ್ ತಾಯಿಗಿನ್ ದೊಡ್ಡೋಳು ಹೆತ್ತಾಯಿ. ಎಲ್ರು ಪಾಪ ತೊಳ್ಕೊಳಕ್ಕೆ ಗಂಗೆ ಹತ್ರ ಹೋಗ್ತಾರೆ, ಆದ್ರೆ ಯಾರಿಗೂ ಗೊತ್ತಿಲ್ಲ ಹೆತ್ತಾಯಿ ಪಾದಾಗೆ ಮುಕ್ಕೋಟಿ ದೇವರುಗಳು ಅವರಿಂದ. ಅವಳು ಪಾದ ಮುಟ್ಬಿಟ್ರೆ ಸಾಕು, ಎಂತ ಪಾಪನಾದ್ರೂ ತೊಳ್ಕೊಂಡು ಹೊಟ್ಟೋಗುತ್ತೆ. ಕಡೆ ನಡಿಯ ನಡಿ. ರಾವಣನೇ ಆಗ್ಬೇಕು ಅಂತ ಯಾರು ಹುಟ್ಟದಿಲ್ಲ. ತಂದೆ ತಾಯಿ ಜೊತೆಲಿಲ್ಲ ಅಂದಾಗ ಪ್ರಪಂಚ ಒಬ್ಬನ ರಾವಣನಾಗಿ ಮಾಡ್ಬಿಡುತ್ತೆ. ಅವತ್ತಿಂದ ತಮ್ಮಯ್ಯ ತಮ್ಮಯ್ಯ ಅಂತ ಹೇಳ್ತಾ ಇದೆಯಲ್ಲ, ಒಂದ್ ಮಾತಾಡ್ಸ್ಕೊಡ್ತೀಯ? ಯೋ, ಏನ್ ಬೇಕಾದ್ರೂ ಕೇಳಯ್ಯ, ನನ್ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ. ಅವಳಿಗೆ ನಾನು ಸತ್ತೋದೆ ಅಂತ ಹೇಳ್ಬಿಡು.
ಸತ್ತದೆ ಅಂತ ಹೇಳ್ಬಿಡು. ನನಗೆ ನನ್ನ ಅವ್ವ ನೋಡಿದ್ದು ನೆನಪೇ ಇಲ್ಲ. ನೀನು ನೋಡಿದ್ದೀನಿ ಅಂದಿಯಲ್ಲ, ನನ್ನ ಅವ್ವ ನೋಡಕ್ಕೆ ಹೆಂಗಿದ್ದಾಳೆ ಅಂತ ಹೇಳ್ತಿ. ಹೆಂಗಿದ್ದಾಳೆ? ನನ್ನ ದೂರದಿಂದ ಒಂದ್ಸಲ ತೋರಿಸ್ತೀಯ, ನೋಡ್ಕೊಂಡು ಹೊಟ್ಟೋಗ್ತೀನಿ. ಒಂದ್ಸಲ ತೋರಿಸ್ತೀಯ, ಆಯ್ತಾ?